ನಮಸ್ಕಾರ ಫ್ರೆಂಡ್ಸ್, ಟೆಕ್ಲಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದು ಜಿಯೋ ಪ್ರೈಮ್ ಮೆಂಬರ್ಶಿಪ್ ಅನ್ನು 3 ತಿಂಗಳು ಇನ್ನೂ ಫ್ರೀಯಾಗಿ ಪಡೆಯಬಹುದು. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ದಟ್ ಈ ವಿಡಿಯೋನ ಇರಬೇಕು ನೋಡ್ತಾ ಇದ್ದೀರಿ ಫ್ರೆಂಡ್ಸ್. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು, 31 ಮಾರ್ಚ್ ಆದಮೇಲೆ ಜಿಯೋ ಮೆಂಬರ್ಶಿಪ್ ಮುಗಿದೋಗುತ್ತೆ. ಅದಾದಮೇಲೆ ನಮ್ಮ ಪ್ಲ್ಯಾನ್ಸ್ ಏನು ಅದೆಲ್ಲವನ್ನು ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀವು ಏನಾದರೂ ನೋಡ್ಬೋದು. ಸೊ ಫ್ರೆಂಡ್ಸ್, ನೀವು ಇನ್ನೂ 3 ತಿಂಗಳು ಜಾಸ್ತಿ ಯೂಸ್ ಮಾಡಬೇಕು, ಅದೇ ಒಂದು ಪ್ಲ್ಯಾನನ್ನು ಮೆಂಬರ್ಶಿಪ್ ಆಗಿ ಮುಂದುವರಿಬೇಕು ಅಂದರೆ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಮ್ಮ ರಿಕ್ವೆಸ್ಟ್ ಇದೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕಾಣಿಸ್ ಒಂದು ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಉಚಿತವಾಗಿದೆ. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಅದೇ ಥರ ನೀವು ಇಲ್ಲಿ ಜಿಯೋ ಮೆಂಬರ್ಶಿಪ್ ಬಗ್ಗೆ ಯೂಸರ್ಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಹಾಗೆ ಜಿಯೋ ವೆಬ್ಸೈಟಲ್ಲಿ ಹೋಗೋ ನೋಡೋಣ. ಆ ಥರ ಒಂದು ಯಾವುದೇ ಅನೌನ್ಸ್ ಮಾಡಿದ್ರು ಕೂಡ ನೀವು ನಿಮ್ಮ ಪ್ಲ್ಯಾನ್ಸನ್ನು ಹೇಗೆ ಕಂಟಿನ್ಯೂ ಆಗಿ ಮುಂದುವರಿಸಬಹುದು. ಜಿಯೋ 399 ಪ್ಲ್ಯಾನ್ ಆಗಲಿ ಅಥವಾ 449 ಆಗಲಿ, 349 ಪ್ಲ್ಯಾನ್ಸ್ ಆಗಲಿ. ಸೊ ದಟ್ ಏನು ಮಾಡ್ಬೋದು ಅಂದರೆ ಫ್ರೆಂಡ್ಸ್, ನೀವು ಇವಾಗ ಇರುವಂಥ ಒಂದು ಪ್ಲ್ಯಾನ್ಸ್ ಅಂದರೆ ನಿಮ್ಮದು 31 ಮಾರ್ಚ್ ಒಳಗಡೆ ಮುಳುಗೋಗುತ್ತಾ ಇದ್ದರೆ, ಸೊ ನೀವು 31 ಒಳಗಡೆ ಅಂದರೆ 30ನೇ ತಾರೀಕಿನವರೆಗೂ ಅಥವಾ 31ಗೂ ನೀವು ರೀಚಾರ್ಜ್ ಮಾಡಿಸ್ಕೋಬೋದು. 399 ಪ್ಲ್ಯಾನ್ ಆಗಲಿ ಅಥವಾ 349 249 ಯಾವುದೇ ಪ್ಲ್ಯಾನ್ ಆಗಲಿ ನೀವು ಮಾಡಿಸ್ಕೋಬೋದು. ಬಟ್ ನಿಮ್ಮದು 31 ಆದಮೇಲೆ ಅಥವಾ ನೆಕ್ಸ್ಟ್ ಮಂತ್ 10, 15, 1 ತಾರೀಕು ಬಟ್ 31 ಆದಮೇಲೆ ಎಕ್ಸ್ಪೈರ್ ಆಗ್ತಾ ಇದ್ದರೆ, ಸೊ ದಟ್ ಫ್ರೆಂಡ್ಸ್ ನೀವು ಏನು ಮಾಡಬೇಕು ಅಂದರೆ, ನೀವು 31 ಮುಂಚೆನೇ ನೀವು ಯಾವುದೇ ಒಂದು ಪ್ಲ್ಯಾನ್ ಆಗಲಿ ಅಥವಾ 399 ಆಗಲಿ ಅಥವಾ 349 ಆಗಲಿ, ಸೊ 449 ಆಗಲಿ, ಯಾವುದೇ ಒಂದು ಇದರಲ್ಲಿ ಪ್ಲ್ಯಾನ್ ಫ್ರೆಂಡ್ಸ್, ಈ ಪ್ಲ್ಯಾನಲ್ಲಿ ನೀವು ಯಾವುದೇ ಒಂದು ರೀಚಾರ್ಜ್ ಮಾಡಿಟ್ಕೊಳ್ಳಿ. ಸೊ 31 ಮುಂಚೆ ನೀವು ರೀಚಾರ್ಜ್ ಮಾಡಿಟ್ಕೊಂಡ್ರೆ ನಿಮಗೆ ನಿಮ್ಮ ಒಂದು ಎಕ್ಸಿಸ್ಟಿಂಗ್ ಪ್ಲ್ಯಾನ್ ಯಾವುದಿದೆ ಅದು ಯಾವಾಗ ಮುಗಿಯುತ್ತೆ ಅದು ಮುಗಿದ ತಕ್ಷಣ ಇದು ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ನೀವು ಆವಾಗ ಯಾವುದೇ ಒಂದು ಪ್ರೈಮ್ ಮೆಂಬರ್ಶಿಪ್ ಆಗಲಿ ಮತ್ತು ಜಾಸ್ತಿ ಕಾಸ್ಟ್ ಆಗಲಿ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ದಟ್ ನಾವು ಕೂಡ ಹಾಗೆ ಮಾಡಿದ್ದೀವಿ. ಸೊ ನಾನು ಆಲ್ರೆಡಿ ಇವಾಗ ರೀಚಾರ್ಜ್ ಮಾಡಿಸಿದ್ದೀನಿ 399. ಸೊ ನಂದು 26 ಮುಗಿತಾ ಇತ್ತು. ಸೊ ನಾನು ಆಲ್ರೆಡಿ ರೀಚಾರ್ಜ್ ಮಾಡಿಸಿದ್ದೀನಿ. ಸೊ ಅದು ತಕ್ಷಣ ಕಂಟಿನ್ಯೂ ಆಗುತ್ತೆ ಫ್ರೆಂಡ್. ಸೊ ಇದೇ ರೀತಿಯಾಗಿ ನೀವು ಜಿಯೋ ಪ್ರೈಮ್ ಮೆಂಬರ್ಶಿಪ್ನ ಇನ್ನೂ 3 ತಿಂಗಳು ಫ್ರೀಯಾಗಿ ಪಡೆಯಬಹುದು. ಸಿಂಪಲ್ ಇದೆ ಫ್ರೆಂಡ್ಸ್. ನೀವು ನೆಕ್ಸ್ಟ್ ತಿಂಗಳು ನಿಮ್ಗೆ ಮುಗಿತಾ ಇದ್ದಾದರೆ ಯಾವುದೇ ಡೇಟಲ್ಲಿ ನೀವು 31ಗಿಂತ ಮುಂಚೆ ನೀವು ಯಾವುದೇ ಒಂದು ಪ್ಲ್ಯಾನನ್ನು ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಜಿಯೋ ಮೈ ಆ್ಯಪಲ್ಲಿ ಹೋಗಿ ಇಟ್ಕೋಬೋದು ಅಥವಾ ನೀವು ಆನ್ಲೈನ್ ರೀಚಾರ್ಜ್ ಮಾಡಿ ಇಟ್ಕೋಬೋದು. ಸೊ ಆ್ಯಕ್ಟಿವೇಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ನಿಮ್ಮ ಪ್ಲ್ಯಾನ್ ಮುಗಿದ ತಕ್ಷಣ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಇಲ್ಲ ಅಂತಂದರೆ ನಿಮಗೆ ಈ ಪ್ಲ್ಯಾನ್ಸಲ್ಲಿರೋಲ್ಲಿ ಕಾಸ್ಟ್ ಜಾಸ್ತಿನೇ ಆಗ್ಬೋದು, ಇಲ್ಲ ಮೆಂಬರ್ಶಿಪ್ 399 ರೀಚಾರ್ಜ್ ಮಾಡ್ಬೋದು, ಏನೇ ಒಂದು ಅನೌನ್ಸ್ ಆಗುತ್ತೆ ಫ್ರೆಂಡ್ಸ್. ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಜಿಯೋ ಕಡೆಯಿಂದ. ಸೊ ದಟ್ ಜಿಯೋ ಕಡೆಯಿಂದ ಅನೌನ್ಸ್ ಆದ ತಕ್ಷಣವೇ ನಾನು ನಿಮಗೆ ವ್ಯೂ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇವಾಗ ಸಿಂಪಲ್ಲೇ ಇದನ್ನು ಯೂಸ್ ಮಾಡಬೇಕು ಅಂದರೆ ಈ ಒಂದು ಸ್ಟೆಪ್ಪನ್ನು ನೀವು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಇದರ ಲಾಭವನ್ನು ಇನ್ನೂ 3 ತಿಂಗಳು ಪಡೆಯಬಹುದು. ಹಾಂ, ಇನ್ನೊಂದು ಥಿಂಗ್ಸ್, ಸೊ ನೀವು ಆಲ್ರೆಡಿ ರೀಚಾರ್ಜ್ ಮಾಡಿದರೆ ಸೊ ಅದು ಎಕ್ಸಿಸ್ಟಿಂಗ್ ಪ್ಲಾನ್ಸ್ 84 ಡೇಸ್ ಎಲ್ಲಿವರೆಗೂ ಇದೆ, 70 ಡೇಸ್ ಯಾವ ಪ್ಲ್ಯಾನ್ ತೊಗೊಂಡಿದ್ದೀರ ಆ ಪ್ಲ್ಯಾನ್ ಪ್ರಕಾರ ಎಕ್ಸಿಸ್ಟಿಂಗ್ ಡೇಟ್ ಇರೋರು, ಎಕ್ಸ್ಪೈರ್ ಡೇಟ್ ಇರೋರಿಗೂ ಅದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಫ್ರೆಂಡ್ಸ್, ಯಾವುದೇ ಬಂದ್ ಆಗೋದಿಲ್ಲ. ಸೊ ದಟ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.